ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ತಲವಾರು ಹಿಡಿದು ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಡ್ತದೆ ಅಂತೇಳಿ, ಆದರೆ ಇವತ್ತು ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಮತಾಂಧರಿಗೆ ಹಿಂದೂ ಸಮಾಜದ ಮನೆಗಳ ಮೇಲೆ, ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅಂತೇಳಿ, ಆದರೆ ನಾನು ಮತ್ತೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನಮ್ಮಲ್ಲೂ ಕೂಡ ತಲವಾರ್ ಇದೆ, ನಮ್ಮಲ್ಲಿಯೂ ಕೂಡ ಶಸ್ತ್ರಾಸ್ತ್ರ ಇದೆ. ಅನಿವಾರ್ಯ ಸಂದರ್ಭ ಬಂದ್ರೆ ಇದೇ ಶಸ್ತ್ರಗಳ ಮುಖಾಂತರ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹಿಂದೂ ಸಮಾಜ ಸಿದ್ಧವಾಗಿದೆ ಅನ್ನತಕ್ಕಂತಹ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಮುಂದಿನ ದಿವಸಗಳಲ್ಲಿ ನವರಾತ್ರಿ ಒಂದು ವಾರದಲ್ಲಿ ಬರಲಿಕ್ಕಿದೆ. ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಶಸ್ತ್ರಗಳಿಗೆ ಪೂಜೆ ಮಾಡತಕ್ಕಂತಹ ಮತ್ತು ಶಸ್ತ್ರಗಳಿಗೆ ಪೂಜೆ ಮಾಡಿ ನಾವು ಶಸ್ತ್ರಗಳ ಮುಖಾಂತರ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತೇವೆ ಅನ್ನತಕ್ಕಂತಹ ಯೋಚನೆಯ ನಡುವೆ ನಾವು ಪೂಜೆಯನ್ನು ನೆರವೇರಿಸಲಿಕ್ಕಿದ್ದೀವಿ. ನಾನು ಈ ಭಾಗದಲ್ಲಿ ಇರತಕ್ಕಂತಹ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹಿಂದೂ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರತಿ ಮನೆಯಲ್ಲಿಯೂ ಕೂಡ ತಲವಾರುಗಳಿಗೆ ಪೂಜೆ ಮಾಡಬೇಕು. ಸ್ಕ್ರೂ ಡ್ರೈವರ್ ಅಥವಾ ಸ್ಪ್ಯಾನರ್ ಇನ್ನಿತರ ವಸ್ತುಗಳನ್ನ ಬಿಟ್ಟು ಯಾವ ಅನಿರೀಕ್ಷಿತ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳು ಮುಂದಿನ ದಿವಸದಲ್ಲಿ ಆದರೆ ಉತ್ತರವನ್ನು ಕೊಡೋದಕ್ಕೆ ನಾವು ಕೂಡ ಶಸ್ತ್ರಗಳನ್ನ ಪೂಜೆ ಮಾಡಬೇಕು ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಯಾವ ಮನೆಗೆ ಎಲ್ಲ ಧ್ವಂಸ ಮಾಡಿ ಯಾರಿಗೆಲ್ಲ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂತಹ ಪ್ರಯತ್ನವನ್ನ ಸರ್ಕಾರ ಪ್ರಾಯೋಜಿತವಾಗಿ ಮಾಡಿದ್ದಾರ, ಸರ್ಕಾರ ತಕ್ಷಣ ಅವರಿಗೆ ಪರಿಹಾರವನ್ನ ಕೊಡಬೇಕು. ಯಾವ ಮನೆಗೆಲ್ಲ ದಾಳಿಯಾಗಿದ ಮನೆಯ ಸಂಪೂರ್ಣ ಖರ್ಚನ್ನ ಸರ್ಕಾರ ಭರಿಸಬೇಕು. ಯಾರು ಈ ಸಂದರ್ಭದಲ್ಲಿ ಆ ಘಟನೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರ, ಈ ರೀತಿಯ ದುಷ್ಕೃತ್ಯಗಳನ್ನ ಮಾಡ್ತಾ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯ ನಡುವೆ ಒಂದು ಬಹುಸಂಖ್ಯಾತರು ಬದುಕಲಿಕ್ಕೆ ಕಷ್ಟ ಸಾಧ್ಯ ಇದೆ ಅನ್ನತಕ್ಕಂತಹ ಸಂದೇಶವನ್ನ ಕೊಡೋದಕ್ಕೆ ಈ ರೀತಿಯ ಚಟುವಟಿಕೆಗಳನ್ನ ಮಾಡಿದಾರ. ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ಆಗದಂತಹ ರೀತಿಯಲ್ಲಿ ಸರ್ಕಾರ ಗಂಭೀರವಾಗಿರತಕ್ಕಂತಹ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಕ್ಕಂತಹ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.